ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮಗೆ ಕಳೆದ ವಿಡಿಯೋದಲ್ಲಿ ಹಲಸಿನಕಾಯಿ ಚಿಪ್ಸ್ ಮಾಡೋದು ಹೇಗೆ ಅಂತ ಹೇಳಿಕೊಟ್ಟಿದ್ದೆ. ಆ ವಿಡಿಯೋ ನೋಡಿದವರು ಮೇಲಿರೋ ಕಾರ್ಡ್ ಅಥವಾ ಡಿಸ್ಕ್ರಿಪ್ಷನ್ನಲ್ಲಿರೋ ಲಿಂಕ್ ಒತ್ತಿ ವಿಡಿಯೋ ನೋಡ್ಬೋದು. ಈ ವಿಡಿಯೋಲಿ ನಾನು ನಿಮಗೆ ಹಲಸಿನಣ್ಣಿನ ಪಾಯಸ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತೇನೆ. ಹಲಸಿನಕಾಯಿ ಆದರೆ ಈಗ ಹೆಚ್ಚಿನ ಕಡೆ ಮುಗಿತಾ ಬಂತು, ಆದರೆ ಹಲಸಿನಣ್ಣು ಇನ್ನೂ ಹೆಚ್ಚಿನ ಕಡೆ ಇರ್ತದೆ. ಆಟಿ ಬೊಕ್ಕೆ ಅಂತೆಲ್ಲ ಹೇಳ್ತಾರೆ ಹಳ್ಳಿ ಕಡೆ, ಅದು ಸಾಧಾರಣ ಜುಲೈ ಆಗಸ್ಟ್ವರೆಗೂ ಆ ಮರದಲ್ಲಿ ಹಲಸಿನಣ್ಣು ಇರ್ತದೆ. ಅಂಥ ಮರದ ಹಲಸಿನಣ್ಣು ನೀರು ಕುಡಿದು ಸ್ವಲ್ಪ ಚಪ್ಪೆಯಾಗಿರ್ಬೋದು, ಆದರೆ ಪಾಯಸಕ್ಕೆ ಮಾತ್ರ ತೊಂದರೆ ಇಲ್ಲ ಅದು. ಬನ್ನಿ ಹಾಗಾದರೆ ಹಳ್ಳಿಯವರ ಇಷ್ಟದ ಪಾಯಸಗಳಲ್ಲಿ ಒಂದಾದ ಹಲಸಿನಣ್ಣಿನ ಪಾಯಸ ಮಾಡುವ ಇವತ್ತು. ನನ್ನ ಹೆಸರು ಕುಮಾರ್ ಸುಬ್ರಹ್ಮಣ್ಯ, ಈಗ ನೋಡ್ತಿರೋದು ಬಟ್ಸ್ ಟಿವಿ. ಇವತ್ತಿನ ಟಾಪಿಕ್ ಹಲಸಿನಣ್ಣು ಪಾಯಸ. ಮೊದಲು ಹಲಸಿನ ಹಣ್ಣನ್ನು ನಡುವಿನಿಂದ ಎರಡು ಭಾಗ ಮಾಡಿ. ಇದು ಹಲಸಿನ ಹಣ್ಣಾದ ಕಾರಣ ಭಾಗ ಮಾಡಲಿಕ್ಕೆ ಅಷ್ಟೆಂತ ಕಷ್ಟ ಆಗುವುದಿಲ್ಲ ಕಾಯಿಯಷ್ಟು. ಈ ಹಲಸಿನಕಾಯಿ ಹಣ್ಣಾದಷ್ಟು ಅದರ ಸೊಳೆ ಹಳದಿ ಬಣ್ಣ ಆಗ್ತಾ ಹೋಗ್ತದೆ. ನಂತರ ಅದನ್ನು ಪುನಃ ಎರಡು ಭಾಗ ಮಾಡಿ. ನಂತರ ಈ ರೀತಿ ಇನ್ನೆರಡು ಭಾಗ ಮಾಡಿ. ನಂತರ ಅದನ್ನು ಹಿಂದಿನಿಂದ ಒಂದು ಚಿಕ್ಕ ಗೆರೆ ಎಳೆದು ಮುಂದಿನಿಂದ ಭಾಗ ಮಾಡಿ. ಮತ್ತೆ ಅದರ ಮೇಲಿನ ಬಿಳಿ ಭಾಗವನ್ನು ಈ ರೀತಿ ತೆಗೆಯಿರಿ. ನಂತರ ಅದರಿಂದ ಒಂದೊಂದೇ ಸೊಳೆಯನ್ನು ಅಳಕ್ಕಿಕೊಂಡು ಹೋಗಿ. ಇಷ್ಟೆಲ್ಲ ಆಯ್ತಲ್ವ. ಇನ್ನು ಸೊಳ್ಳೆಯಿಂದ ಒಂದೊಂದೇ ಬೀಜವನ್ನು ಬೇರ್ಪಡಿಸುವ. ಸೊಳ್ಳೆ ಹೊರಭಾಗದ ಒಂದು ಬಿಳಿ ಇದುಂಟು, ಅದನ್ನು ಕೂಡ ತೆಗಿಬೇಕು. ನಂತರ ಸೊಳ್ಳೆ ಒಳಗಿರುವ ಬೀಜವನ್ನು ಕೂಡ ತೆಗಿಬೇಕು. ನಂತರ ಈ ಬೀಜವನ್ನೆಲ್ಲ ಆಯ್ದು ತೆಗೆದ ಸೊಳ್ಳೆಯನ್ನು ಮಿಕ್ಸಿಯ ಜಾರಲ್ಲಿ ತುಂಬಿಸಿ. ಮುಂಚಿನ ಕಾಲದಲ್ಲಾದರೆ ಕಡೆಯುವ ಕಲ್ಲುಂಟು, ಅದರಲ್ಲಿ ಕಡಿತಿದ್ರು. ಈಗ ನಾನು ನಿಮಗೆ ಸುಲಭದಲ್ಲಿ ಮಿಕ್ಸಿಯಲ್ಲಿ ಜಾರಲ್ಲಿ ಹೇಗೆ ಕಡಿದು ಅಂತ ತೋರಿಸಿದೆ. ಅಷ್ಟೇ, ಕಡೆಯುವಾಗ ನೀರೆಂತ ಸೇರಿಸುವುದು ಬೇಡ. ಈ ಹಲಸಿನಣ್ಣಿನ ಸೊಳ್ಳೆ ಸಿಹಿ ಇದ್ದಷ್ಟು ಪಾಯಸಕ್ಕೆ ಒಳ್ಳೇದಾಗ್ತದೆ. ಈಗ ಎರಡನೇ ರೌಂಡಿಗೆ ಇನ್ನು ಉಳಿದ ಸೊಳ್ಳೆಯನ್ನೆಲ್ಲ ಇನ್ನೊಮ್ಮೆ ಕಡಿಯುವ. ನಂತರ ಈ ಕಡ್ದನ್ನೆಲ್ಲ ಒಂದು ಪಾತ್ರೆಯಲ್ಲಿ ಹಾಕಿ. ನಂತರ ಇದಕ್ಕೆ ಎರಡರಿಂದ ಮೂರು ಗ್ಲಾಸ್ನಷ್ಟು ನೀರು ಸೇರಿಸಿ. ನಿಮಗೆ ಪಾಯಸ ಮಂದ ಬೇಕಂತ ಹೇಳಿದ್ರೆ ಎರಡು ಗ್ಲಾಸ್ ನೀರು ಹಾಕಿದ್ರೆ ಸಾಕು, ಇಲ್ಲರ ಒಂದು ಮೂರು ಗ್ಲಾಸ್ ನೀರು ಹಾಕಿದ್ರು ಆಗ್ತದೆ. ನಂತರ ಇದನ್ನು ಕುದಿಸ್ಲಿಕ್ಕೆ ಒಲೆಯಲ್ಲಿ ಇಡಿ. ಒಲೆಯಲ್ಲಿ ಇಟ್ಟಾಗ ಈ ರೀತಿ ತೊಳಸಿಕೊಂಡಿರಬೇಕು, ಇಲ್ಲದಿದ್ದರೆ ಪಾಯಸದ ಅಡಿ ಕರಂಚುತ್ತದೆ. ಅದಕ್ಕೆ ಬನ್ನಿ ಇನ್ನೊಂದು ಅರ್ಧ ಗಡಿ ಕಾಯಿ ಕರಿಯುವ ನಾವು. ಈಗ ಕಾಯಿ ಕರಿಲಿಕ್ಕೆಲ್ಲ ಮಿಷನ್ ಎಲ್ಲ ಬರ್ತದೆ, ಆದರೆ ನಾವಿಲ್ಲಿ ಹಳ್ಳಿಯ ಶೈಲಿಯಲ್ಲೇ ಕೆರೆ ಮಣೆ ಅಥವಾ ತುರಿ ಮಣೆ ಅಂತ ಹೇಳ್ತೇವೆ, ಅದರಲ್ಲಿ ಕಾಯಿ ಕರೆದಿದ್ದೇವೆ. ಈ ರೀತಿ ಕೆರೆದ ಕಾಯಿ ತುರಿಯನ್ನು ಮಿಕ್ಸಿಯ ಜಾರ್ಗೆ ಹಾಕಿ. ನಂತರ ಅದಕ್ಕೆ ಒಂದು ಗ್ಲಾಸ್ನಷ್ಟು ನೀರು ಸೇರಿಸಿ ಕಡಿಯಿರಿ. ಕಡ್ದ ಕಾಯಿಯನ್ನು ಈ ರೀತಿ ಒಂದು ಬಿಳಿ ಬಟ್ಟೆಯಲ್ಲಿ ತಗೊಳ್ಳಿ. ಮಿಕ್ಸಿಯಲ್ಲಿ ಕೊನೆಗೆ ಸ್ವಲ್ಪ ಕಾಯಿ ಉಳಿದಿರ್ತದಲ್ವಾ, ಆದ ಕಾರಣ ಅದಕ್ಕೆ ನೀರು ಹಾಕಿ ಆ ನೀರನ್ನು ಈ ಬಿಳಿ ಬಟ್ಟೆಯ ಮೇಲೆ ಹಾಕಿ. ಇನ್ನದನ್ನು ಚಂದಕ್ಕೆ ಹಿಂಡಿ, ಆಗ ಕಾಯಿ ಹಾಲು ಸಿಗ್ತದೆ. ಈ ಕಾಯಿ ಹಾಲನ್ನು ಇದನ್ನು ಮೊದಲನೇ ಕಾಯಿ ಹಾಲು ಅಂತ ಹೇಳ್ತಾರೆ, ಇದನ್ನು ಬೇರೆ ಇಡಿ. ನಂತರ ಪುನಃ ನೀರು ಹಾಕಿ ಹಿಂಡಿ. ಈ ಸಿಗುವ ಕಾಯಿ ಹಾಲನ್ನು ಎರಡನೇ ಕಾಯಿ ಹಾಲು ಅಂತ ಹೇಳ್ತಾರೆ. ಬನ್ನಿ ಇನ್ನು ಬೆಲ್ಲ ಕರೆಸುವ. ನಿಮಗೆ ಎಷ್ಟು ಸಿಹಿ ಬೇಕು ಅದಕ್ಕೆ ಹೊಂದಿಕೊಂಡು ಅಷ್ಟು ಬೆಲ್ಲವನ್ನು ಕರೆಸಿ. ಇಲ್ಲಿ ನಮ್ಮ ಮನೆಯಲ್ಲೆಲ್ಲ ಸ್ವಲ್ಪ ಸಿಹಿ ಜಾಸ್ತಿ ಬೇಕು, ಆದ ಕಾರಣ ನಾವು ಸ್ವಲ್ಪ ಜಾಸ್ತಿ ಬೆಲ್ಲವನ್ನು ಕರೆಸ್ತೇವೆ ಇಲ್ಲಿ. ಇನ್ನು ಕುದಿಲಿಕ್ಕಿಟ್ಟ ಪಾಯಸಕ್ಕೆ ಈ ಬೆಲ್ಲವನ್ನು ಹಾಕಿ. ಹಾಕಿದ ಮತ್ತೆ ಅದು ಚೆಂದಕ್ಕೆ ಕರಗಿ ಮಿಕ್ಸ್ ಆಗಲಿಕ್ಕೆ ಬೇಕಾಗಿ ತೊಳಸಿಕೊಂಡಿರಿ. ಮತ್ತು ಕೆಲವು ಕಡೆಗಳಲ್ಲಿ ಈ ಒಂದೊಂದಕ್ಕೆ ಅಂತೇಳಿ ಸ್ಪೆಷಲ್ ಆದ ಹಲಸಿನಕಾಯಿ ಅಂತೆಲ್ಲ ಇರ್ತದೆ. ಅಂತ ಹೇಳಿದರೆ ಕೆಲವು ಸೊಳ್ಳೆ ಹುರಿಲಿಕ್ಕೆ ಅಂತಲೇ ಒಳ್ಳೇದಾಗುವ ಹಲಸಿನಕಾಯಿ, ಇನ್ನು ಕೆಲವು ಹಣ್ಣಿಗೆ ಅಂತಲೇ ಒಳ್ಳೇದಾಗುವುದು, ಈ ರೀತಿಯೆಲ್ಲ ಇರುತ್ತದೆ. ಮತ್ತು ಇದು ತುಳು ಅಂತ ಒಂದು ಹಲಸಿನಕಾಯಿ ಬರ್ತದೆ, ಅದರದ್ದು ಪಾಯಸ ಮಾಡಿದರೆ ಅಷ್ಟು ಒಳ್ಳೇದಾಗುವುದಿಲ್ಲ. ಈ ಬೆಲ್ಲ ಕರಡಿಕೊಂಡು ಬಂದ ಮತ್ತೆ ಎರಡನೇ ಕಾಯಿ ಹಾಲು ಅಂತ ಉಂಟು, ಅದನ್ನು ಹಾಕಿ ತೊಳಸಿಕೊಂಡಿರಿ. ಇದು ಕುದಿದ ನಂತರ ಒಂದನೇ ಕಾಯಿ ಹಾಲನ್ನು ಹಾಕಿ. ನೀವು ಒಂದನೇ ಕಾಯಿ ಹಾಲು ಹಾಕಿದ ಮತ್ತೆ ಕೂಡಲೇ ಬೇಕಾದ್ರೆ ಇಳಿಸ್ಬೋದು, ಅಥವಾ ಸ್ವಲ್ಪ ಕಳೆದು ಬೇಕಾದ್ರೆ ಇಳಿಸ್ಬೋದು. ನೀವು ಕೂಡಲೇ ಇಳಿಸಿದ್ರೆ ಪಾಯಸದ ಬಣ್ಣ ಬಿಳಿ ಇರ್ತದೆ, ನೀವು ಸ್ವಲ್ಪ ಕುದಿದ ನಂತರ ಇಳಿಸಿದ್ರೆ ಪಾಯಸ ಸ್ವಲ್ಪ ಬೆಲ್ಲದ ಬಣ್ಣ ಇರ್ತದೆ.
ಹಾಗೆ ಹಲಸಿನ ಹಣ್ಣು ಪಾಯಸ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಗ್ರಹಿಸ್ತೇನೆ. ಈ ರೆಸಿಪಿಯನ್ನು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಹಂಚಿ. ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ ಕಾಣುವ. ಕೆ ಎಸ್ ಭಟ್ ಸೈನಿಂಗ್ ಆಫ್. ನಮಸ್ಕಾರ.